ಡಿಸ್ಕ್ಲೈಮರ್ ಈ ವಿಡಿಯೋ ಸಂಪೂರ್ಣವಾಗಿ ಹುಚ್ಚು ಪೆಚ್ಚು ಬೆರಕ್ ಬಂದಂಗೆ ಆಡ್ತಿರೋ ಅಂದಾಭಿಮಾನಿಗಳಿಗೆ ಮಾತ್ರ ಅಭಿಮಾನಿಗಳಿಗಲ್ಲ ಇದು ನಿಮಗೂ ಅನ್ವಯಿಸುತ್ತೆ ಅಂದರೆ ನೀವು ಸಹ ಈ ಹುಚ್ಚು ಪೆಚ್ಚು ಬೆರಕ್ ಬಂದಿರೋ ಲಿಸ್ಟ್ಗೆ ಸೇರ್ಕೋತೀರಾ ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ ನೋಡಿ ಸ್ವಾಮಿ ದರ್ಶನ್ ಸರ್ ಕೊಲೆ ಮಾಡೋರಾ ಇಲ್ವಾ ಅನ್ನೋದನ್ನ ನಾನು ಇಲ್ಲಿ ಜಡ್ಜ್ ಮಾಡೋ ಅಷ್ಟು ದೊಡ್ಡವನಲ್ಲ ಆ ಅರ್ಹತೆ ಕೂಡ ನನ್ಗೆ ಇಲ್ಲ ಯಾರೋ ಒಬ್ಬ ರೀಲ್ಸ್ ಮಾಡೋ ರವೆ ಉಂಡೆ ಬಾರಲ್ಲಿ ಗಲಾಟೆ ಮಾಡ್ದ ಅಂತ ವಿಡಿಯೋ ಮಾಡಿ ರುಬ್ಬಿದ್ವಿ ಇನ್ನ ಇಂಥ ಮ್ಯಾಟರ್ ಅಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಆದ್ರೆ ಈ ವಿಡಿಯೋದಲ್ಲಿ ಅಂದಾಭಿಮಾನದ ಅಮಲಲ್ಲಿ ಎತ್ತೆತ್ತಗೋ ಹೆಂಗೆಂಗೋ ಮಾತಾಡ್ತಿರೋ ಯಟ್ಟೋದ್ ನನ್ನ ಮಕ್ಕಳಿಗೆ ಎಕ್ಕಡದಲ್ಲಿ ಒಡ್ದಂಗೆ ಒಂದಷ್ಟು ಮಾತುಗಳನ್ನ ಹೇಳ್ಬೇಕು ಹೇಳ್ತೀನಿ ಹಾಗೆ ಈ ಪ್ರಕರಣದ ಬಗ್ಗೆ ನನ್ನ ಅನಿಸಿಕೆನ ಕೊನೆಲಿ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಇವಾಗ ಅಂದಾಭಿಮಾನದ ಅರ್ಬೇರಿಕೆ ಔಲಕ್ಕಿಗಳನ್ನು ಅರ್ದು ಉರ್ದು ಪಾಯಸ ಮಾಡುವ ಅದಕ್ಕೂ ಮೊದಲು ಗೊತ್ತಲ್ಲ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ ಆಗ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ನಾನು ಬದುಕಿ ಚಾನ್ಸೇ ಇಲ್ಲ ಡಿಗ್ ಬಾಸ್ ಹೊರಗಡೆ ಬಂದಿಲ್ಲ ಅಂದ್ರೆ ಐ ಆಮ್ ಸಾರಿ ನನ್ನ ಹೇಳ ಇಲ್ಲೆಲ್ಲ ನೀವು ಗುರು ಇವನು ಮುಖೇಶ್ ತಮ್ಮ ಲೋಕೇಶ್ ವಿಮಲ್ ತಿಂದು ತಿಂದು ಅಲ್ಲಿ ನೋಡಿ ಹೆಂಗ ಒಳ್ಳೆ ಪಾಚಿ ಕಟ್ಟಿರೋ ಚಪ್ಪಡಿ ಕಲ್ಲಾದಂಗೆ ಅದ್ರಲ್ಲಿ ಬೇರೆ ಡಿ ಬಾಸ್ ಹೊರಗೆ ಬರ್ಲಿಲ್ಲ ಅಂದ್ರೆ ಸತ್ತೋಯ್ತಿನಿ ಅಂತವನೋ ಅವ್ರು ಹೊರಗಡೆ ಬಂದ್ರು ಸಹ ನೀನ್ ಯಾವ ತರ ನೋಡಿದ್ರೆ ನೀನು ಇನ್ ಮೂರ್ ತಿಂಗಳು ಬರೋದೇ ಡೌಟ್ ಅಲ್ಲ ನೀವ್ ನ್ಯೂಸ್ ಸಮಾಜ ಹೇಳ್ತಿದಿರಲ್ವಾ ಅವ್ನ ಕಿಡ್ನಾಪ್ ಮಾಡ್ಕೊ ಬಂದ್ಬಿಟ್ಟು ಇಟ್ಕೊಂಡು ಕೊಲೆ ಮಾಡಿದ್ರು ಅಂತ ಸಾವಿತ್ತು ಅಷ್ಟೇ ಸತ್ತ ಅದ್ರಲ್ಲಿ ಏನಿದೆ ಗುರು ಇದು ಕಾಂಗಾರ ಮುಕ್ಕದ್ ಮೂದೇವಿ ಸಾರಿ 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 ಮಹಾದೇವಿ ಬೆಳಗ್ ಬೆಳಿಗ್ಗೆ ನೈಟಿ ಹಾಕೊಂಡು ಫ್ರೂಟಿ ಮಿಕ್ಸ್ ಮಾಡಿ ಓಟಿ ಕುಡ್ದ್ಬಿಟ್ಟವಳೆ ಅನ್ಸುತ್ತೆ ಅದಕ್ಕೆ ಹಿಂಗ್ ಮಾತಾಡ್ತಾವಳೆ ಇವಮ್ಮ ಸಾವಲಿ ಅಷ್ಟೇ ಸತ್ತ ಅವನ್ ಅವ್ನ್ ಸಾವಲ್ಲಿ ಇತ್ತು ಅಷ್ಟೇ ಸತ್ತ ಅದ್ರಲ್ಲಿ ಏನಿದೆ ಅಂತ ಎಷ್ಟು ಹಗುರವಾಗಿ ಹೇಳ್ತಿದ್ಯಾ ನೋಡು ಇದ್ರಲ್ಲೇ ಗೊತ್ತಾಗುತ್ತೆ ಬೇವರ್ಸಿ ಜೀವನ ಮಾಡೋರಿಗೆ ಜೀವದ್ ಬೆಲೆ ಯಾವ್ದೇ ಕಾರಣಕ್ಕೂ ಗೊತ್ತಿರಲ್ಲ ಅಂತ ಸೊ ನೀನು ಸಹ ಪಕ್ಕ ಬೇವರ್ಸಿನೇ ಬರಿ ಬೇವರ್ಸಿ ಅಲ್ಲ ಒಂಟಿ ಬೇವರ್ಸಿ ಏನ್ ಹೇಳು ಒಂಟಿ ಬೇವರ್ಸಿ ಓಕೆನಾ ಅವ್ನ ಕಿಡ್ನಾಪ್ ಮಾಡಿಸೋಸರ ಅವ್ರ ಸತ್ತಿಲ್ಲ ಅವ್ರ ಸಾವು ಅಲ್ಲಿ ಸರಿ ಇತ್ತು ಸತ್ತು ಅವ್ರಿಗೂ ಸಾವಿಗೆ ಒಂದ್ ನೆಪ ಬೇಕಿತ್ತು ಅಷ್ಟೇನೆ ಇವಾಗ ನಾವೇ ನಾವೇಂತಾನೆ ಇಟ್ಕೊಳ್ಳೋಣ ಮಿಸ್ ಆಗಿ ಬಸ್ ಅಲ್ಲಿ ಹೋಗ್ತಿರ್ತಿವಿ ಮಿಸ್ ಆಗಿ ಏನಾರ ಆಕಸ್ಮಿಕವಾಗಿ ಸತ್ತೋಗ್ಬಿಟ್ವಿ ಹೋಗ್ಬಿಟ್ವಿ ಓ ಜಂಗಲ್ ಜವರ ಅಮ್ಮ ನೀನಾಗಿದ್ದು ನೀನು ಬಸ್ಸಲ್ಲಿ ಕೂತಿದ್ದು ಸತ್ರೆ ಆಕಸ್ಮಿಕನೇ ಓಕೆ ಆದ್ರೆ ನಿನ್ನ ಎತ್ತಾಕೊಂಡು ಎತ್ತಾಕೊಂಡೋಗಿ ಸಿಕ್ಕಾಪಟ್ಟೆ ಚುಚ್ಚಿ ಸಾಯಿಸಿದ್ರೆ ಅದು ಕೊಲೆ ಕೊಲೆ ಮತ್ತೆ ಆಕ್ಸಿಡೆಂಟ್ ಅಂದ್ರೆ ಆಕಸ್ಮಿಕವಾಗಿ ಸಾಯೋದಕ್ಕೂ ಕೊಲೆಗೂ ಮೊದಲು ವ್ಯತ್ಯಾಸ ಮುಂಡೆ ಆಮೇಲೆ ಏನದೇನದು ಅವ್ನ ಸಾವು ಅಲ್ಲಿತ್ತು ಅವ್ರ ಸಾವು ಅಲ್ಲಿ ಸರಿ ಇತ್ತು ಸತ್ತು ಅವ್ರಿಗೂ ಸಾವು ಒಂದ್ ನೆಪ ಬೇಕಿತ್ತು ಅಷ್ಟೇನೆ ತೆರಿಗೆ ಅವ್ನ ಸಾವು ಅಲ್ಲಿ ಇತ್ತಂತೆ ಅವ್ನು ಸಾಯೋಕೆ ಒಂದು ನೆಪ ಅಂತೆ ಸತ್ತಂತೆ ಅಲ್ಲ ದೇವರು ನಿಂಗೆ ಹೆಣ್ಣಿನ ರೂಪ ಮಾತ್ರ ಕೊಟ್ಟವನೇ ಅದ್ಯಾಕೆ ಹೆಣ್ಣಿನ ಗುಣಗಳನ್ನ ಮಾತ್ರ ಒಂದ್ ಚೂರು ಕೊಟ್ಟಿಲ್ಲ ಅಂಗ ಕೊಟ್ಟಿದ್ರೆ ನೀನು ಆ ರೇಣುಕಾ ಸ್ವಾಮಿ ಎಂಟು ತಿಂಗಳು ನೋಡಿದ ಮೇಲೆ ಈ ಮಾತು ಹೇಳ್ತಿರಲಿಲ್ಲ ನಿನ್ನ ಜನ್ಮကಂದ ಏಕ್ರಾಕ ಏನು ಗೊತ್ತಾ ಬೇವರ್ಸಕಾ ನಿಂಗೆ ಮಾಡೋ ಟೈಮ್ ಅಲ್ಲಿ ಮಾಡಿ ಆಗೋ ಟೈಮ್ ಅಲ್ಲಿ ಆಗಿದಿದ್ರೆ ಈ ತರ ಸ್ಥಿತಿ ಗತಿ ಬರ್ತಿರಲಿಲ್ಲ ಏನದು ಏನಿಲ್ಲ ಮದುವೆ ಆಗೋ ಟೈಮ್ ಅಲ್ಲಿ ಆಗಿ ಸರಿಯಾದ ಟೈಮ್ ಗೆ ಮಕ್ಕಳು ಆಗಿದ್ರೆ ಅವಗಳ ಅಣ್ಣ ತಳ್ಕೊಂಡಿರೋದ್ರಲ್ಲೇ ಬಿಜಿ ಆಗಿರ್ತಿದ್ದೀಯಾ ಇಲ್ಲಿ ಏನು ಆಗಿಲ್ವಲ್ಲ ಸೊ ಬೆಂಡ್ ಬಂದಿರೋ ಗಂಡೆಣ್ಣಾ ಆಗಿಬಿಟ್ಟು ಹಿಂಗೆ ಏನೇನೋ ಮಾತಾಡ್ಕೊಂಡು ಮೈ ಪರ್ಚ್ಕೊತಿದ್ದೀಯಾ ಅಷ್ಟೇ ಅದು ಈ ಅಮ್ಮನ್ಗೆ ಡಿ ಬಾಸ್ ಮೇಲೆ ಎಷ್ಟು ಅಭಿಮಾನ ಅಂದ್ರೆ ಒಂದ್ ವಿಡಿಯೋ ಹಾಕ್ತೀನಿ ನೋಡಿ ಹಾಗಾದ್ರೆ ಯಾರಾದ್ರೂ ನೀವ್ ಇಷ್ಟಪಡೋ ಲಕ್ಕಿ ನೀವೇ ಹಾ 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 ಕ್ಲಾಡಿ ನೀನು ಯಾರು ಬಂದ್ ನೋಡ್ಲಿ ಅನ್ನೋ ಚೂಲ್ ಜಾಸ್ತಿ ನೆನ್ ನೋಡಿ ನೋಡಿ ಅಭಿಮಾನ ತೋರಿಸ್ತಿದ್ದೀನಿ ಅನ್ನೋ ನೆಪದಲ್ಲಿ ಟ್ಯಾಟು ತೋರಿಸ್ತಾಳ ಇಲ್ಲ ಪೊಟ್ಯಾಟೋ ತೋರಿಸ್ತಾಳ ಅಂತ ಗೊತ್ತಾಗ್ತಿಲ್ಲ ಇವಮ್ಮ ತೋರಿಸ್ತಿರೋದನ್ನ ಅಭಿಮಾನ ಅನ್ನಲ್ಲ ಅಭಿಮಾನದ ಹೆಸರಲ್ಲಿ ಅಂತ ಅವನ್ ಸಾವು ಅಲ್ಲಿತ್ತು ಸತ್ತ ಅಷ್ಟೇ ಏನ್ ಮಾಡೋಕಾಗುತ್ತೆ ಅಂತ ಬೆರಗ್ ಬಂದವರಂಗೆ ಈ ಬೇವರ್ಸ್ ಅಕ್ಕ ಹೇಳದ್ಮೇಲೆ ನಮ್ ಜನ ಸುಮ್ನೆ ಬಿಟ್ಟಾರ ಕಮೆಂಟ್ ಅಲ್ಲಿ ಉಗ್ದು ಉಪ್ಪುನ್ಕಾಯಿ ಹಾಕಿ ಉಗ್ಳಲ್ಲೇ ಅಭಿಷೇಕ ಮಾಡೋರೆ ಅದಕ್ಕೆ ಅಕ್ಕ ನೀವ್ ಏನ್ ಬೇಡತಾರ ವಯಸ್ಸಿಟ್ಕೊಂಡು ನಿಮ್ ಮನ್ಸಲ್ಲಿ ಫೀಲ್ ಮಾಡ್ಕೊಂಡು ನನ್ಗೆ ಕಮೆಂಟ್ ಮಾಡ್ತಿರಲ್ಲ ಅಂತಿರ್ಗೆ ಹೇಳ್ತೀನಿ

ಸರಿನಾ ಒಂದು ನೀವ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಾವು ಯಾರ ಬಗ್ಗೆ ಏನಾದ್ರೂ ತಪ್ಪಾಗಿ ಮಾತಾಡ್ತೀವಿ ಅಂದ್ರೆ ಅದು ಫಸ್ಟ್ ನಮಗೆ ಅನ್ವಯಿಸುತ್ತೆ ಮಾತ್ರ ನೀವುಗಳು ಮರಿಬೇಕು ಹೌದಾ ಯಾರಾದ್ರೂ ಕೆಟ್ಟದಾಗಿ ಮಾತಾಡಿದ್ರೆ ನಮ್ಮ ಅಕ್ಕ ತಂಗಿರ್ಗೆ ನಮ್ಗೆ ಅನ್ವಯಿಸುತ್ತೆ ಸರಿ ಸರಿ ಇನ್ನೊಂದು ವಿಡಿಯೋ ಆಗ್ತೀನಿ ಇವಾಗ ನೋಡು ಅವರು ಹೊರಗಡೆ ಬಂದ್ಮೇಲೆ ಇವಾಗ ಮಾತಾಡ್ತಿದ್ರಲ್ಲ ನಮ್ ಡಿ ಬಾಸ್ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಮಾತಾಡ್ತಿರಲ್ಲ ನೀವ್ ಇಷ್ಟು ಕೆಟ್ಟ ಜನ ಈ ನ್ಯೂಸ್ ಚಾನಲ್ ಇಷ್ಟು ಕೆಟ್ಟ ಜನ ನಮ್ ಡಿ ಬಾಸ್ ಅವರು ಹೊರ್ಗಡೆ ಬಂದ್ಮೇಲೆ ಮಾತಾಡಿ ನೋಡೋಣ ಇದ್ರೆ ಮಾತಾಡಿ ನೋಡೋಣ ಕರೆಕ್ಟಾ ನಿಮ್ಮ ಅಪ್ಪ ಮುಗಿರೋರಾದ್ರೆ ಮಾತಾಡಿ ನೋಡೋಣ ಆಗಲ್ಲಲ್ಲ ಯೋಗ್ಯತೆ ಬೇಕು ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರ ಹಿಂದೆ ನೀವು ಮಾತಾಡ್ಬೋದಷ್ಟೇ ಅವ್ರ ಮುಂದೆ ಮಾತಾಡಕ್ಕೆ ಯಾವ ಮೆಂತ್ಯರ್ ಅಷ್ಟೊಂದು ಮಿಟ್ರಿಲ್ಲ ನೀವು ಸ್ವಲ್ಪ ತರ್ಕೊಂಡಿರಿ ತಾಳ್ಮೆಯಿಂದ ನೀವು ಏನೇನ್ ಮಾತಾಡ್ತೀರಾ ಅದಕ್ಕೆಲ್ಲ ಅವರು ಒಂದ್ ಹತ್ರ ನಿಮ್ಗೆಲ್ಲ ಸರಿ ಹೇಗಿರೋಸ್ ಸೋಳನ್ ಮಕ್ಳುಗಳಿಗೆಲ್ಲ ಸೋಳ ಮಕ್ಳುಗಳಿಗೆಲ್ಲ ಒಂದ್ ವಿಡಿಯೋದಲ್ಲಿ ನೋಡಿದ್ರೆ ಕೆಟ್ಟದಾಗಿ ಬೈಯೋದು ಕಮೆಂಟ್ ಮಾಡೋದು ನಿಮ್ಗೆ ನಿಮ್ ಅಕ್ಕ ತಂಗಿರಿಗೆ ಅನ್ವಯಿಸುತ್ತೆ ಅಂತೀಯ ಇನ್ನೊಂದು ವಿಡಿಯೋದಲ್ಲಿ ಅಷ್ಟೊಂದ್ ಸೋಳಣ್ಣ ಮಕ್ಳುಗಳಿಗೆಲ್ಲ ಅಂತ ನೀನೆ ಬೇರೆಯವ್ರಿಗೆ ಅವ್ರಿಗೆ ಬೈತೀಯ ಅಂದ್ರೆ ನೀನ್ ಕೆಟ್ಟದಾಗಿ ಬೈತಿರೋದು ಸಹ ನಿಂಗೆ ಅನ್ವಯಿಸುತ್ತೆ ಅಂದ್ರೆ ನೀನು ಸಹ ಅಷ್ಟು ಸೋಳಣ್ಣ ಮಕ್ಳುಗಳಿಗೆಲ್ಲ ಅದೇನ ಹಾಗಾದ್ರೆ ಇದು ನಾನು ಹೇಳಿದ್ದಲ್ಲ ನೀನ್ ಹೇಳಿದ್ದನ್ನ ನಿಂಗೆ ಮನವರಿಕೆ ಮಾಡ್ತಿದ್ದೀನಿ ಅಷ್ಟೇ ಇದೇ ತಪ್ಪು ಡಿಬೋಸ್ ಮಾಡಿದಕ್ಕೆ ಇಷ್ಟ ಮಾಡ್ತಿದಾರೆ ಅದೇ ಒಳಗೊಳಗೆ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಪ್ರವೋಕ್ ಮಾಡ್ತಾ ಇದ್ರೆ ಇಷ್ಟು ಇಶ್ಯೂಸ್ ಮಾಡ್ತಾರೆ ಅದು ಅಕ್ಕ ಹೌದು ಕಣಕ ನೀನ್ ಹೇಳೋದು ದಿಡ್ವಾಗ್ಲು ಸತ್ಯ ಇದೇ ತಪ್ಪು ಡಿ ಬಾಸ್ ಮಾಡಿದಕ್ಕೆ ಇಷ್ಟೆಲ್ಲ ಮಾಡ್ತಾವ್ರೆ ಬೊಡ್ಡಿ ಐಕ್ಳು ಅದೇ ಒಳಗೊಳಗೆ ಮಾಡ್ಕೊಂಡಿದ್ರೆ ಇಷ್ಟು ಪ್ರವಕ್ ಮಾಡ್ತಿದ್ರ ಡಿ ಬಾಸ್ ಆಗಿದ್ದಕ್ಕೆ ಇಷ್ಟೆಲ್ಲಾ ಇಶ್ಯೂ ಮಾಡ್ತವ್ರೆ ಇವ್ರ ಮಕ್ಕೆ ಮುರಡಿ ಮೊಣ್ಣಾಕ್ ಇರಲಿ ಕಣಕ ಇದೇ ತೆಪ್ಪು ಡಿ ಬಾಸ್ ಮಾಡಿದಕ್ಕೆ ಇಷ್ಟೆಲ್ಲಾ ಮಾಡ್ತವ್ರೆ ಅಂದಲ್ಲ ಹಂಗಾದ್ರೆ ಡಿ ಬಾಸು ತೆಪ್ ಮಾಡವ್ರೆ ಅಂತ ಹೇಳ್ತಿದ್ಯಾ ನೀನು ಏ ಎಲ್ಲಿಗೆ ಹೋಗೋದು ಇರು ಇರು ನಿನ್ ಜೊತೆ ಇನ್ನು ತುಂಬಾ ಮಾತುಕತೆ ಇದೆ ಅದೆಲ್ಲ ಆದ್ಮೇಲೆ ಹೋಗುವಂತೆ ತಗೋಬೇಕಂದ್ರೆ ಸೌಜನ್ಯ ಅವರ ನೋಡಿ ಒಂದು ಹುಡುಗಿ ಎಷ್ಟು ನರಳಾಡಿ ಸತ್ತಿದ್ದಾರೆ ಆ ಹುಡುಗಿ ನ್ಯಾಯ ಕೊಡ್ಸಲ್ವಾ ನಿಜ ಇವತ್ತೆಲ್ಲ ದರ್ಶನ್ ಅವರ ವಿಚಾರದಲ್ಲಿ ಆಡಿ ಪಾಡಿ ಕೂಡಿ ಆಲಾಡಿ ತೇಲಾಡ್ತಿರೋ ಈ ಮೀಡಿಯಾದವರು ಸೌಜನ್ಯ ಕೇಸಲ್ಲಿ ನೇಹಾ ಹತ್ಯೆ ಕೇಸಲ್ಲಿ ಇನ್ನೊಂದಷ್ಟು ರೇಪ್ ಕೇಸಲ್ಲಿ ಯಾಕೆ ಇಷ್ಟೆಲ್ಲ ಇಂಟ್ರೆಸ್ಟ್ ತೋರ್ಸಲಿಲ್ಲ ಯಾಕಂದ್ರೆ ಸೌಜನ್ಯ ಮತ್ತೆ ನೇಹ ಹತ್ಯೆ ಕೇಸು ಪೊಲಿಟಿಕಲ್ ಟಚ್ ತಕೊಂಡ್ವಲ್ಲ ತೋರ್ಸಿ ಆಗಲ್ಲ ತೋರಿಸಲ್ಲ ಪೊಲಿಟೀಶಿಯನ್ಸ್ ಆಮೇಲೆ ದರ್ಶನ್ ಅವರ ಮೇಲೆ ಹಳೆ ದ್ವೇಷ ಬೇರೆ ಈ ಮೀಡಿಯಾದವ್ರಿಗೆ ಸೊ ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಒಂದಾಯ್ತು ಅಂತಾರಲ್ಲ ಹಂಗೆ ಸಿಕ್ಕಿದ್ದೇ ಚಾನ್ಸ್ ಅಂತ ಹತ್ತಿರೋ ಬೆಂಕಿಲಿ ಬೇಳೆ ಬೇಯಿಸ್ಕೊಳ್ಳೋದರ ಜೊತೆಗೆ ಕಾಚಾನು ಒಣಗಿಸ್ಕೊತಾವ್ರೆ ಇವಾಗ ಪಬ್ಲಿಸಿಟಿಗೋಸ್ಕರ ಇವೇ ವಿಡಿಯೋ ಮಾಡಿಲ್ವಾ ಹಂಗೆ ಹೆಣ್ಮಕ್ಳು ತಾಳ್ಮೆ ಕಳ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಸುಮ್ಮನೆ ಇದೀನಿ ಏ ನಿನ್ನಲ್ಲ ಕಣಕೋ ನಿನ್ನಲ್ಲ ಮುಂದೆ ಹೇಳು ನೀನು ಕೊಲೆ ನಿಮ್ಮ ಒಬ್ಬ ವ್ಯಕ್ತಿಗಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಸಿ ಇದಕ್ಕೆ ಆನ್ಸರ್ ಆಗಿ ಕೊಡ್ತೀನಿ ಡೆಫಿನೆಟ್ಲಿ ಇಫ್ ಇನ್ ಕೇಸ್ ನಮ್ಮ ಮನೆ ವ್ಯಕ್ತಿ ಏನಾದ್ರೂ ಇನ್ನೊಂದು ಹುಡುಗಿಗೆ ಯಾರೇ ಆಗಿರ್ಬೋದು ಇನ್ನೊಂದು ಹುಡುಗಿಗೆ ಏನಾದ್ರು ಅಸಭ್ಯವಾಗಿ ಫೋಟೋ ಕಳ್ಸೋದಾಗ್ಲಿ ಮೆಸೇಜ್ ಕಳ್ಸೋದಾಗ್ಲಿ ಏನಾದ್ರು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರನ್ನ ಹಿಂಗೆ ಮರ್ಡರ್ ಮಾಡಿ ಸಾಯ್ತಿ ಅಂತ ನಾನು ಕೇಳ್ಕೊತೀನಿ ಹೌದಾ ನಿಮ್ಮನೆ ವ್ಯಕ್ತಿ ಸಹ ಯಾವ್ದಾದ್ರು ಹುಡುಗಿಗೆ ಅಸಭ್ಯವಾಗಿ ಫೋಟೋ ಕಳ್ಸೋದಾಗ್ಲಿ ಮೆಸೇಜ್ ಕಳ್ಸೋದಾಗ್ಲಿ ಮಾಡಿದ್ರೆ ಅವ್ರು ಸಹ ಮರ್ಡರ್ ಮಾಡ್ಲಿ ಅಂತಾನೆ ಕೇಳ್ಕೊತಿಯಾ ಹಾಗಾದ್ರೆ ಒಂದ್ ತಿಳ್ಕೊ ಅದು ನಿಮ್ಮನೆ ವ್ಯಕ್ತಿನೋ ಇನ್ನೊಬ್ಬರ ಮನೆ ವ್ಯಕ್ತಿನೋ ಇನ್ನೊಬ್ಬರನ್ನ ಮರ್ಡರ್ ಮಾಡ್ಲಿ ಅಂತ ಕೇಳ್ಕೊತೀನಿ ಅಂತಿದ್ಯಾ ಅಂದ್ರೆ ಮರ್ಡರ್ ಮಾಡಿ ಅಂತ ನೀನು ಸಹ ಪ್ರಚೋದನೆ ಕೊಡ್ತಿದ್ಯಾ ಅಂತ ಅರ್ಥ ಹೆಂಗೆ ಅಂದ್ರೆ ಇವಾಗ ಪೊಲೀಸ್ ಅವರು ನಿನ್ ಮೇಲೆ ಐಪಿ ಸಿ ಸೆಕ್ಷನ್ ಒನ್ ನಾಟ್ ಸೆವೆನ್ ಪ್ರಕಾರ ಸ್ವತಃ ಅವರೇ ಕೇಸ್ ದಾಖಲು ಮಾಡ್ಕೋಬಹುದು ಯಾಕಂದ್ರೆ ನೀನು ಕ್ರೈಮ್ ಮಾಡೋದಕ್ಕೆ ಪ್ರಚೋದಿಸ್ತಿದ್ಯಾ ಅಂತ ಬ್ಯೂಟಿಫುಲ್ ಪಾಯಿಂಟ್ ಪೊಲೀಸ್ ಅವ್ರು ಅಷ್ಟೇ ಅಲ್ಲ ನಾನು ಸಹ ಇವಾಗ ಹೋಗಿ ನಿನ್ ಮೇಲೆ ಕಂಪ್ಲೇಂಟ್ ಕೊಡಬಹುದು ನಾನು ಅಷ್ಟೇ ಅಲ್ಲ ಯಾರ್ ಬೇಕಾದ್ರೂ ಹೋಗಿ ಹುಡುಗಿ ಕ್ರೈಮ್ ಮಾಡೋಕೆ ಪ್ರಚೋದನೆ ಕೊಡ್ತಾವಳೆ ಅಂತ ಕಂಪ್ಲೇಂಟ್ ಕೊಡ್ಬೋದು ಕ್ರೈಮ್ ಮಾಡೋದಷ್ಟೇ ಅಲ್ಲ ಕ್ರೈಮ್ ಮಾಡೋಕೆ ಪ್ರಚೋದಿಸೋದು ಕೂಡ ದೊಡ್ಡ ಕ್ರೈಮೇತ ಆಮೇಲೆ ಯಾರೋ ಒಬ್ಬ ಒಂದು ಹುಡುಗಿಗೆ ಅಸಭ್ಯವಾಗಿ ಮೆಸೇಜ್ ಕಳಿಸಿ ಕೆಟ್ಟಾಗಿ ಫೋಟೋ ಕಳಿಸ್ತಾನೆ ಅಂದ್ರೆ ಅದು ಸಹ ತಪ್ಪೆ ಅದಕ್ಕೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡಿಸಬಹುದು ಅದ್ಬಿಟ್ಟು ನಾವೇ ಕಾನೂನು ಕೈಗೆ ತಕೊಳ್ಳೋದಾಗಿ ಕಾನೂನು ಕ್ರಮಗಳಿವೆ ಪ್ರತಿಯೊಂದು ಕ್ರೈಮ್ಗೂ ಶಿಕ್ಷೆಗಳಿವೆ ಆ ಶಿಕ್ಷೆಗಳನ್ನ ಕೊಡೋಕೆ ಕೋರ್ಟ್ ಇದೆ ನ್ಯಾಯಾಧೀಶರು ಇರ್ತಾರೆ ನಮ್ಮ ಭಾರತ ನಿಂತಿರೋದೇ ಬಾಬಾ ಸಾಹೇಬ್ರು ಬರ್ದಿರೋ ಸಂವಿಧಾನದ ಮೇಲೆ ಅಂತ ಇವ್ರು ಬಂದ್ಬಿಟ್ಟು ಹೇಳ್ಬಿಟ್ಲು ನಮ್ಮನೆಯವರೇ ಕೆಟ್ಟಾಗಿ ಮೆಸೇಜ್ ಮಾಡಿದ್ರು ಫೋಟೋ ಕಳ್ಸಿದ್ರು ಮರ್ಡರ್ ಮಾಡೋಕೆ ಹೇಳ್ತೀನಿ ಅಂತ ಹೋಗಿ ಮನೇಲಿ ಇಟ್ಕಿಟ್ಟಿದ್ರೆ ಉಂಡ್ಕೊಂಡು ಬಿದ್ಕೋನ್ ಆಮೇಲೆ ನೀನು ಕೆಟ್ಟದಾಗಿ ಮೆಸೇಜ್ ಮತ್ತೆ ಕಮೆಂಟ್ ಮಾಡೋ ಪ್ರತಿಯೊಬ್ಬರನ್ನು ಮರ್ಡರ್ ಮಾಡೋಕೆ ಹೇಳ್ತೀಯಾ ಅನ್ನೋದೇ ಆದ್ರೆ ನೀನ್ ಮಾಡಿರೋ ಈ ವಿಡಿಯೋ ಕೆಳಗಡೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡೋರ ಎಲ್ಲರನ್ನು ಹುಡ್ಕೊಂಡೋಗಿ ಮರ್ಡರ್ ಮಾಡೋಕೆ ಹೇಳೋ ಹಾಗಾದ್ರೆ ಇದಾಗಿರ್ಲಿ ನೀನು ನಿನ್ನ ಪ್ರೊಫೈಲ್ ಅಲ್ಲಿ ಜಸ್ಟ್ ಆಟ ಆಗಿ ಕಾಣೋತರ ಬಟ್ಟೆ ಹಾಕೊಂಡು ಮಾಡಿರೋ ಪ್ರತಿಯೊಂದು ವಿಡಿಯೋದಲ್ಲೂ ಕೆಟ್ಟದಾಗಿ ಕಮೆಂಟ್ ಬರ್ತವೆ ಅಂತ ಕಮೆಂಟ್ಸ್ ಆಫ್ ಮಾಡಿದ್ಯಲ್ಲ ಅದ್ಯಾಕೆ ಸಿಸ್ಟರ್ ಯಾಕೆ ಅಷ್ಟು ಧೈರ್ಯ ಇರೋಳು ಕಮೆಂಟ್ ಬಾಕ್ಸ್ ನ ಆನ್ ಅಲ್ಲಿ ಇಟ್ಬಿಟ್ಟು ಕೆಟ್ಟದಾಗಿ ಕಮೆಂಟ್ಸ್ ಮಾಡೋರ್ನ ಉಡ್ಕೊಂಡೋಗಿ ಮರ್ಡರ್ ಮಾಡೋಕೆ ಹೇಳ್ಬೇಕಿತ್ತು ಅಲ್ವಾ ನೋಡು ತಾಯಿ ಮರ್ಡರ್ ಮಾಡ್ಕೊಳ್ಳಮ ಒಂದ್ ತಿಳ್ಕೊ ಸೋಶಿಯಲ್ ಮೀಡಿಯಾದಲ್ಲಿ ಪಬ್ಲಿಕ್ ಫಿಗರ್ ಅಂತ ಅಂದ್ಮೇಲೆ ಕೆಟ್ಟಾಗಿ ಮೆಸೇಜ್ ಕೂಡ ಬರ್ತವೆ ಒಳ್ಳೆ ಕಮೆಂಟ್ಸ್ ಕೂಡ ಬರ್ತವೆ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಕ್ರಿಟಿಸಮ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು ಅವಾಗಲೇ ಸಕ್ಸಸ್ ರೇಟ್ ಜಾಸ್ತಿ ಆಗೋದು ನೀನ್ ತರ ನಾವೇನಾದ್ರೂ ಯೋಚನೆ ಮಾಡೋದೆ ಆದ್ರೆ ಸತ್ಯನ ನಾವು ಫನ್ ಆಗಿ ಹೇಳ್ತೀವಲ್ಲ ನಮ್ಗೆ ಕಮೆಂಟ್ ಅಲ್ಲಿ ಎಷ್ಟು ಜನ ಕೆಟ್ಟದಾಗಿ ಕಕ್ಕ ಮಾಡಲ್ಲ ಅಂತವ್ರನೆಲ್ಲ ನಾನು ಉಡ್ಕೊಂಡು ಮರ್ಡರ್ ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ಸೀರಿಯಲ್ ಕಿಲ್ಲರ್ ಆಗ್ಬೇಕಾಗತ್ತೆ ಅಷ್ಟೇ ನಾನು ಸ್ನೇಹಿತರೆ ಬನ್ನಿ ಇವಾಗ ಈ ಪ್ರಕರಣದ ಬಗ್ಗೆ ನನ್ನ ಅನಿಸಿಕೆನ ಹೇಳ್ತೀನಿ ನೋಡಿ ಸ್ವಾಮಿ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ರೇಣುಕಾ ಸ್ವಾಮಿ ಅವರ ಮೇಲಿನ ಕನಿಕರದಿಂದ ಅಲ್ಲ ಅವರ ಕುಟುಂಬದವರ ಮೇಲಿನ ಕನಿಕರದಿಂದ ಅಷ್ಟೇ ಯಾಕಂದ್ರೆ ರೇಣುಕಾ ಸ್ವಾಮಿ ಅವರ ಕುಟುಂಬ ಇವತ್ತು ಅಷ್ಟು ನೋವನ್ನು ಅನುಭವಿಸೋಕೆ ದುಃಖ ಪಡೋಕೆ ಎಲ್ಲಾ ದರ್ಶನ್ ಅಂಡ್ ಗ್ಯಾಂಗ್ ಕಾರಣ ಅಂತ ಹೇಗೆ ಹೇಳ್ತಿದ್ದಾರೋ ಅದೇ ರೀತಿ ಇದಕ್ಕೆ ಈ ಸೈಕೋ ರೇಣುಕಾ ಸ್ವಾಮಿನೂ ಕಾರಣ ಹೌದಾ ಈ ರೇಣುಕಾ ಸ್ವಾಮಿನ ಸೈಕೋ ಅಂತಾನೆ ಹೇಳ್ತೀನಿ ಇರೋದು ಹಂಗೆ ಇವನ್ ಯಾಕೆ ಬೇಕಿತ್ತು ಸ್ವಾಮಿ ಬೇರೆ ಮನೆಯವರ ವಿಚಾರ ಬೇರೆ ಹೆಣ್ಣು ಮಕ್ಕಳಿಗೆ ಅಸಭ್ಯವಾಗಿ ಫೋಟೋ ಕಳಿಸೋದು ಕೆಟ್ಟಾಗಿ ಮೆಸೇಜ್ ಮಾಡೋದು ಒಂದು ವಿಷಯ ತಿಳ್ಕೊಳ್ಳಿ ರೇಣುಕಾ ಸ್ವಾಮಿಯನ್ನ ಟ್ರಾಪ್ ಮಾಡೋಕೆ ಹುಡುಗಿ ತರ ಮೆಸೇಜ್ ಮಾಡಿ ನಂಬರ್ ತಕೊಂಡು ಆಮೇಲೆ ಟ್ರಾಪ್ ಮಾಡಿದ್ದಾರೆ ಅನ್ನೋದೇ ಆದ್ರೆ ಯೋಚನೆ ಮಾಡಿ ಹೆಂಗಿತ್ತು ಇವನ ಮನಸ್ಥಿತಿ ಹೆಣ್ಣು ಮಕ್ಕಳು ಅಂದ್ರೆ ಹೇಗಿತ್ತು ಇವನು ಯೋಚನೆ ಮಾಡೋ ರೀತಿ ಅಂತ ಓಕೆ ಚಿತ್ರದುರ್ಗದಿಂದ ಇವನ್ನ ಎತ್ತಾಕೊಂಡು ಬೆಂಗಳೂರಿಗೆ ಬಂದು ಒಡೆಯಬೇಕು ಅನ್ನೋದೇ ಆದ್ರೆ ಇವ್ನು ಇನ್ನ ಯಾವ ಲೆವೆಲ್ ಗೆ ಅಸಭ್ಯವಾಗಿ ಮೆಸೇಜ್ ಮಾಡಿರ್ಬೇಕು ಅಲ್ವಾ ವಯಸ್ಸಾದ ಅಪ್ಪ ಅಮ್ಮ ಐದು ತಿಂಗಳ ಗರ್ಭಿಣಿ ಹೆಂಡತಿಯನ್ನ ನೋಡ್ಕೊಂಡು ತನ್ನ ಪಾಡಿಗೆ ತಾನು ಶಿವ ಸ್ವಾಮಿ ಅಂತ ಇರೋದ್ ಬಿಟ್ಟು ಬೇರೆ ಹೆಣ್ಮಕ್ಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ಕೊಂಡು ಫೋಟೋ ಕಳಿಸ್ಕೊಂಡು ಶಿವನ್ ಪಾದ ಸೇರ್ಕೊಂಡ ಇರೋ ಚಂದೊಳ್ಳಿ ಎಂಟಿನ ಚೆನ್ನಾಗಿ ನೋಡ್ಕೊಂಡು ಸುಮ್ಮನಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ತಂದೆ ಅಂತ ಕರ್ಸ್ಕೊಳ್ಳೋಕು ಮುಂಚೆ ಸಾಯ್ತಿರ್ಲಿಲ್ಲ ಸ್ನೇಹಿತರೆ ಇನ್ನು ದರ್ಶನ್ ಅವರ ವಿಚಾರಕ್ಕೆ ಬರೋದೇ ಆದ್ರೆ ದರ್ಶನ್ ಅವರು ಕೊಲೆ ಮಾಡುವಷ್ಟು ಕೆಟ್ಟ ಮನುಷ್ಯ ಅಲ್ಲ ಅಂತ ನನಗೂ ಅನ್ಸುತ್ತೆ ಅಂದ್ರೆ ಪ್ರೀಪ್ಲಾಂಡ್ ಆಗಿ ಅವನನ್ನ ಎತ್ತಕೊಂಡ್ ಬಂದು ಕೊಲೆ ಮಾಡ್ಬೇಕು ಅನ್ನೋದು ಇದ್ದಿದ್ರೆ ಸುತ್ತಮುತ್ತ ಸಿ ಸಿ ಟಿವಿ ಇರೋ ಸೆಟ್ ಗೆ ಕರ್ಕೊಂಡ್ ಬಂದು ಸಾಯಿಸ್ತಿರ್ಲಿಲ್ಲ ಸಿಂಪಲ್ ಏನಿಲ್ಲ ಸ್ವಾಮಿ ಅವ್ನ ಎತ್ತಕೊಂಡ್ ಬಂದು ಒಡ್ದು ಬುದ್ಧಿ ಹೇಳಿ ಈ ತರ ಎಲ್ಲ ಯಾವ್ದೇ ಹೆಣ್ಮಕ್ಳಗು ಇನ್ನೊಂದ್ಸಲ ಮಾಡ್ಬೇಡ ಅಂತ ವಾರ್ನ್ ಮಾಡಿ ಕಳ್ಸೋಣ ಅಂತ ಕರ್ಕೊಂಡ್ ಬಂದ್ರು ಅವ್ನ ಕರ್ಕೊಂಡ್ ಬಂದ್ಮೇಲೆ ದರ್ಶನ್ ಅವರು ಸಹ ಅಲ್ಲಿಗೆ ಹೋಗಿ ಒಂದೆರಡು ಏಟು ಹೊಡೆದು ವಾಪಸ್ ಬಂದ್ರು ಅದಾದ್ಮೇಲೆ ಅವ್ರ ಜೊತೆ ಇದ್ದರು ಫುಲ್ ಕುಡ್ದು ಚಿತ್ತಾಗಿದ್ರಲ್ಲ ಚೆನ್ನಾಗಿ ಒಡ್ದ್ರು ಅವ್ನು ಸಾಯ್ಲಿ ಅಂತ ಒಡದೇ ಇದ್ರು ಅವ್ನು ಸಾಯೋ ಮಟ್ಟ ಕೊಡದ್ರು ಅವ್ನು ಸತ್ತೋಗಿದ್ದ ಆಮೇಲೆ ಕುಡಿದ್ ಹೇಳಿದ್ಮೇಲೆ ನೋಡಿದ್ರು ಅವ್ನ್ ಸತ್ತೋಗಿದ್ದು ಗೊತ್ತಾಯ್ತಲ್ಲ ಅವಾಗ ಡಿ ಗೆ ಕಾಲ್ ಮಾಡಿ ಹೇಳಿದ್ರು ಅಯ್ಯೋ ಬೋ ಮಕ್ಳ ಸಾಯಿಸ್ಬಿಟ್ರ ಅಂತ ಡಿ ಬಾಸ್ ಪುನ ಅಲ್ಲಿಗೆ ಬಂದು ಹುಡುಗರ್ಗು ಹೊಡೆದು ಪವಿತ್ರ ಗೌಡಗು ಹೊಡೆದ್ರು ಮುಂದೆ ಏನೇನ್ ನಡೀತು ಅನ್ನೋದು ನಿಮಗೆ ಗೊತ್ತಿದೆ ಆದ್ರೆ ಕೊಲೆ ನಡೆದಾಗ ದರ್ಶನ್ ಅವರು ಅಲ್ಲಿ ಇಲ್ದೇ ಇರಬಹುದು ಅವನನ್ನ ಎತ್ತಾಕೊಂಡ್ ಬನ್ನಿ ಅಂತ ಹೇಳಿದ್ದು ಎತ್ತಾಕೊಂಡ್ ಬಂದ ಮೇಲೆ ಸೆಟ್ ಹೋಗಿ ಅವನಿಗೆ ಹೊಡೆದು ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಅವನು ಸತ್ತಿದ್ದಾನೆ ಅಂತ ಗೊತ್ತಾದ ಮೇಲೆ ಆ ಕೊಲೆಯನ್ನ ಮುಚ್ಚಾಕೋಕೆ ಪ್ರಯತ್ನ ಪಟ್ಟಿದ್ದು ಕೊಲೆ ಮಾಡುವಷ್ಟೇ ಕ್ರೈಮ್ ನೋಡಿ ಸ್ನೇಹಿತರೆ ದರ್ಶನ್ ಅವರು ಕೊಲೆ ಮಾಡಿದ್ದಾರೋ ಇಲ್ವೋ ಆದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಅವರು ಸಾಮೀಲಾಗಿರೋದಂತೂ ನಿಜ ಇದನ್ನೆಲ್ಲ ಕೌಂಟ್ ಮಾಡಿ ನ್ಯಾಯಾಲಯ ಏನು ತೀರ್ಮಾನ ಮಾಡುತ್ತೋ ಕಾದು ನೋಡಬೇಕು ಕೊನೆಯದಾಗಿ ನಾನು ಹೇಳೋದ್ ಏನಂದ್ರೆ ಇಲ್ಲಿಗಲ್ ಆಗಿರೋದಕ್ಕೆ ಇಲ್ಲಿಗಲ್ ಮಾಡಿ ವಿಲನ್ ಆದ್ರು ಅದೇ ಲೀಗಲ್ ಆಗಿರೋದಕ್ಕೆ ಇಲ್ಲಿಗಲ್ ಮಾಡಿದ್ರು ಸಹ ವಿಲನ್ ಆಗ್ತಿರ್ಲಿಲ್ಲ ಹೀರೋ ಆಗಿನೇ ಇರೋರು ಸ್ನೇಹಿತರೆ ಕೊನೆಗಾಲದಲ್ಲಿ ಲೀಗಲ್ ಅನ್ನೋದೇ ಕೈ ಹಿಡಿಯೋದು ಇಲ್ಲಿಗಲ್ ಎಲ್ಲ ನಾವು ಎಷ್ಟು ದಿನ ಚೆನ್ನಾಗಿರ್ತೀವೋ ಅಷ್ಟೇ ಇನ್ಮೇಲಾದ್ರೂ ಇಲ್ಲಿಗಲ್ ನ ಬಿಟ್ಟು ಲೀಗಲ್ ಕಡೆ ಗಮನ ಕೊಡಿ ನಿಮ್ಮ ಜೀವನದಲ್ಲಿ ನೀವು ಹೀರೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಅದಕ್ಕೂ ಮೊದಲು ಈ ವಿಡಿಯೋಗೆ ಸಿಕ್ಕಾ ಬಟ್ಟೆ ಕಮೆಂಟ್ ಅಲ್ಲಿ ಕಕ್ಕಾ ಮಾಡೋರು ಬರ್ತಾರೆ ಅಂತ ಗೊತ್ತು ಅಂತವ್ರೆಲ್ಲ ನಮ್ಗೆ ಇಷ್ಟೇ ಸರ್ ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ ಧನ್ಯವಾದಗಳು